ಗಂಡ ಹೆಂಡತಿ ಸಂಬಂಧ ಒಂಥರ ಟಾಮ್ ಅಂಡ್ ಜೆರಿ ಇದ್ದಾಗೆ, ಎಷ್ಟೇ ಜಗಳ ಆಡಲಿ, ಕಿತ್ತಾಡಲಿ, ಮಾತು ಬಿಡಲಿ, ಮುನಿಸ್ಕೊಳ್ಳಿ, ಮತ್ತೆ ಒಂದಾಗ್ತಾರೆ, ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕೆ ಚಾನ್ಸೇ ಇಲ್ಲ. ಇವ್ರನ್ನೇ ನಾವು ಕರೆಯೋದು ಸತಿಪತಿಗಳು ಅಂತ, ಇದನ್ನೇ ನಾವು ಕರೆಯೋದು ಅನ್ಯೋನ್ಯತೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅನ್ಯೋನ್ಯತೆಯನ್ನು ಚೆಕ್ ಮಾಡುವಂಥ ಒಂದು ಸಣ್ಣ ಆಟ ಶುರು ಮಾಡೋಣ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಓಕೆ, ಶುರು ಮಾಡೋಣ. ಏ ಗೇಮ್ ಪ್ಲೀಸ್. ನಮ್ಮ ಸತಿಪತಿ ಸುತ್ತಲಿ ನಿಮ್ಮಿಬ್ಬರಿಗೂ ಒಂದು 5 ಪ್ರಶ್ನೆ. 5 ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕಾಗಿಲ್ಲ, ಉತ್ತರವನ್ನು ಬರೀಬೇಕು. ಕಾಪಿ ಚೆಟ್ ಹೊಡೆಯಂಗಿಲ್ಲ, ಮಾತಾಡಂಗಿಲ್ಲ, ಉಸಿರು ಬಿಡಂಗಿಲ್ಲ. ಶುರು ಮಾಡೋಣ ತಗೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ನಿಮ್ಮ ಹೆಂಡತಿಗೆ ಕೋಪ ಬಂದಾಗ ಮಾಡುವ ಮೊದಲ ಕೆಲಸ ಏನು? ತೋರಿಸಿ ಸರ್ ಹಿಂಗೆ. ಎಸ್ 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 ಎಸ್. ಓಕೆ, ವಾದ ಮಾಡುತ್ತಾರೆ, ಜಗಳ ಮಾಡ್ತೀನಿ, ಕೋಪ ಬಂದಾಗ ಜಗಳ ಮಾಡ್ತಾರೆ, ಅವ್ರು ಸಿಕ್ಕಾಪಟ್ಟೆ ವಾದ ಮಾಡ್ತಾರೆ. ಇದೇ ನಡೆದೋಯ್ತು 25 ವರ್ಷದಿಂದ. ಭಾಳ ಕಷ್ಟ ಅನುಭವಿಸಿದ್ರ ಸರ್ ನೀವು? ಭಾಳ ಕಷ್ಟ ಅನುಭವಿಸಿದ್ರಿ ಪಾಪ. ಓಕೆ, ಅಳಿಸಿ ಸರ್ 2ನೇ ಪ್ರಶ್ನೆ. 25 ವರ್ಷದಿಂದ ಮದುವೆ ಆಯಿತು, ಮದುವೆ ಆದ ಮೇಲೆ ಹನಿಮೂನ್ಗೆ ಹೋಗಿದ್ರೆ ಯಾವ ಸ್ಥಳಕ್ಕೆ ಹೋಗಿದ್ರಿ? ಬರೀ ಮಾತಾಡಂಗಿಲ್ಲ. ಓಕೆ ಓಕೆ, ತೋರಿಸಿ ಸರ್. ಅಮ್ಮ, ನಾನು ಕೇಳಿದ ಏನ್ ಗೊತ್ತಾಯ್ತೇನಮ್ಮ, ರೂಪಮ್ಮ ಮದುವೆ ಆಯ್ತಲ್ಲ 25 ವರ್ಷದಿಂದೆ. ಹಿಂದ ನಾನು 25 ವರ್ಷ ಆದ್ಮೇಲೆ ಅನ್ಕೊಂಡೆ, ನಾನು ಈಗ ಜಸ್ಟ್ ಮೊನ್ನೆ ತಾನೇ. ಏನ್ ಸರ್ ಹಿಂಗೆ ಅವರು? ಓಕೆ, ಊಟಿಗೆ ಹೋಗಿದ್ರಾ? ಅವರು ಫಸ್ಟ್ ಕರ್ಕೊಂಡು ಹೋಗಿದ್ ಊಟಿ. ಅವ್ರು ಕೇಳಿದ್ದು ಪ್ರಶ್ನೆ ಕರೆಕ್ಟ್ ಆಗಿತ್ತು. ಇದು ಮೊದಲು ಇದೆ ನಂತರ ಹಿಂಗೂ ಹಿಂಗೆ ವಾದನ ಮನೇಲಿ, ಇದಕ್ಕೆ ಗಲಾಟೆ, ನಮ್ಗೆ ಹಿಂಗೆ. ಪಾಪ ನಿಮ್ಗೆ ಹೆಂಗೋ, ದೇವ್ರೇ ಕಾಪಾಡ್ಬೇಕು ಸರ್. ಅಪ್ಪ ಅಳಿಸ್ಬಿಡಿ ಸರ್, ಸಾಕು. ಇನ್ನೊಂದ್ಸರಿ ಯಾರು ಅನಿಮೂನ್ ವಿಷಯ ಕೇಳ್ರ? ಮನೆಯಲ್ಲಿ ಟಿವಿ ನೋಡೋದು ಯಾರು ಜಾಸ್ತಿ? ಬರೀರಿ, ತೋರಿಸಿ ಸರ. ಹಸ್ಬೆಂಡ್ ಕರೆಕ್ಟ್ ಸರ್. ನನಗೆ ಮನೆಗೆ ಬಂದ ತಕ್ಷಣ ಇವರು ಮೊಬೈಲ್ ಹಿಡ್ಕೊಂತಾರೆ, ನಾನು ಟಿವಿ ನೋಡ್ತೀನಿ. ನಿಮ್ಮಲ್ಲಿ ಒಂಥರ ಸರ್ ವಿಶೇಷ ಅನಿಸ್ತದೆ. ಓಕೆ, ಮುಂದಿನ ಪ್ರಶ್ನೆ, ಮದುವೆ ಆದ್ಮೇಲೆ ನೋಡಿದಂತಹ ಮೊದಲನೇ ಸಿನಿಮಾ ಯಾವ್ದು? ಬರೀರಿ, ತೋರಿಸಿ ಸರ್. ಪುಕಾರ್. ಯಪ್ಪ, ಯಾವ ಸರ್ ಮದುವೆ ಆದ ತಕ್ಷಣ ಹೋಗ್ಬಿಟ್ಟಿದ್ರ ಸಿನಿಮಾಗೆ? ಮದುವೆ ಆದಾಗೆ ಫಸ್ಟ್ ಕರ್ಕೊಂಡು ಹೋಗಿದ್ದು ಅನಿಲ್ ಕಪೂರ್ದು. ಅನಿಲ್ ಕಪೂರ್ದು. ಓಕೆ, ಕಡೆಯ ಪ್ರಶ್ನೆ, ಇಬ್ಬರಲ್ಲಿ ಸಿಕ್ಕಾಪಟ್ಟೆ ಕುಣಿಯೋದು ಯಾರು? ತೋರಿಸಿ ಸರ್. ವೆರಿ ಗುಡ್. ಹೆಂಗ್ ಸರ್, ಹೆಂಗ್ ಇವ್ರಿಗೆ ಡ್ಯಾನ್ಸ್ ಆಡೋ ಅಭ್ಯಾಸ ಬಂತು? ಅದು ಡ್ಯಾನ್ಸ್ ಆಡೋದು ಹೆಂಗೆ ಅಂದ್ರೆ, ಅವಳು ಸಣ್ಣವಳಿದ್ದಾಗಿಂದನೇ ಅದು ರೂಢಿ ಆಗ್ಬಿಟ್ಟಿದೆ. ಏನು ಸಣ್ಣವಳಿದ್ದಂಗೆ ನೋಡ್ತಿದ್ರ ಇವ್ರು ನೀವು? ಹೌದು. ಹೆಂಗೆ? ನಮ್ಮನೆ 13ನೇ ಕ್ರಾಸು, ಇವ್ರ ಮನೆ 15ನೇ ಕ್ರಾಸು. ಅವಾಗ ಹೋಗಿ ನೋಡ್ಕೊಂಬರ್ತೀರಾ? ಮಲ್ಯ ಡ್ಯಾನ್ಸ್ ಮಾಡ್ತಾರೆ, ಒಂದೇ ಕ್ಯಾಸ್ಟ್ ಅಲ್ಲ, ಹೋಗ್ತಾ ಬರ್ತಾ ಇರ್ತಿದ್ದೆ. ಓಕೆ, ಹಂಗಾಗಿ ಅವ್ರ ಮದುವೆ, ಅವ್ರ ಅಕ್ಕನ ಮದುವೆ ಎಲ್ಲ ಅಟೆಂಡ್ ಆಗ್ತಿದ್ನಲ್ಲ, ಅವಳು ಮೈಕ್ ಹಾಡು ಹಾಕಿದ್ರೆ ಡ್ಯಾನ್ಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅನ್ಯೋನ್ಯತೆಯ ಸುತ್ತಿನಲ್ಲಿ 25 ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವಂತಹ ಜೋಡಿಗಳಿಗೆ ನಾವು ಕೊಡ್ತಾ ಇದೀವಿ ರೂಪಾ ಮತ್ತು ಅವರ ಯಜಮಾನರಿಗೆ 1,000 ರೂಪಾಯಿಗಳ ಗಿಫ್ಟ್ ವೌಚರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಡಿ ವಿಜಿ ರಸ್ತೆ, ಯಲಂಕ, HSR ಲೇಔಟ್. ಇವರ 1,000 ರೂಪಾಯಿ ಗಿಫ್ಟ್ ವೌಚರ್ ನಿಮಗೋಸ್ಕರ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.